ಕಾಂಗ್ರೆಸ್ ನೇತೃತ್ವದ ನೂತನ ಸರ್ಕಾರದಲ್ಲಿ ಬಿಲ್ಲವ ಸಮುದಾಯದ ಕನಿಷ್ಠ 2 ಮಂದಿಗೆ ಸಚಿವ ಸ್ಥಾನ ನೀಡಬೇಕೆಂದು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಆಗ್ರಹಿಸಿದ್ದಾರೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಬ್ಬರು ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡು 5 ಜನ ಶಾಸಕರನ್ನು ಹೊಂದಿರುವ ನಮ್ಮ ಸಮಾಜಕ್ಕೆ 2 ಮಂತ್ರಿ ಸ್ಥಾನವನ್ನು ನೀಡಬೇಕು ಅದೇ ರೀತಿ ನೂತನ ಸರ್ಕಾರ ಬಿಲ್ಲವ ಸಮಾಜದ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದಿಸಬೇಕೆಂದು ಹೇಳಿದರು ಅಧಿಕೃತ ಆದೇಶ ಆಗಿರುವ ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮವನ್ನು ತಕ್ಷಣ ರಚಿಸಿ ವಾರ್ಷಿಕ 500 ಕೋಟಿ ರೂಪಾಯಿ ಮೀಸಲಿಡಬೇಕು ಬಿಲ್ಲವ ಸಮಾಜವನ್ನು ಒಳಗೊಂಡ 2A ಪ್ರವರ್ಗದಲ್ಲಿರುವ ಯಾವುದೇ ಸಮಾಜಕ್ಕೆ 15% ಮೀಸಲಾತಿಯನ್ನು ಯಾವುದೇ ವ್ಯತ್ಯಾಸ ಆಗದಂತೆ ನೋಡಿಕೊಳ್ಳಬೇಕು ಕಾಂತರಾಜು ಆಯೋಗದ ವರತಿಯ ಜಾರಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯರ ಹೆಸರು ಹಾಗೂ ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಹೆಸರು ಇಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದೇವೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದರು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹೇಳಿಕೆಗೆ ಸತ್ಯಜಿತ್ ಸುರತ್ಕಲ್ ಪ್ರತಿಕ್ರಿಯಿಸಿ ಹಿಂದೂ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಎಂದು ಪೂಂಜಾ ಕೇಳಿದ್ದಾರೆ ಏನು ಅನ್ಯಾಯ ಆಗಿದೆ ಎಂಬುದನ್ನು ಶೀಘ್ರದಲ್ಲೇ ಸ್ಪಷ್ಟಪಡಿಸುತ್ತೇನೆ ಎಂದು ಸತ್ಯಜಿತ್ ಹೇಳಿದರು ನಮ್ಮ ಸಮಾಜ ಯಾವುದೋ ಇಡೀ ರಾಜ್ಯದಲ್ಲಿ ಬಿಲ್ಲವ ಈಡಿಗ ನಾಮಧಾರಿ ತೀಯ ಇಳವ ಇಳಿಗರೊಂದು ಸುಮಾರು 26 ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಒಂದು 40 ಲಕ್ಷಕ್ಕಿಂತಲೂ ಅಧಿಕ ಜನಸಂಖ್ಯೆಯಲ್ಲಿ ನಾವು ಇದ್ದೇವೆ ನಾವು ಜನಸಂಖ್ಯೆಯ ಅನುಗುಣ ನೋಡಿದರೆ ನಮಗೆ ಸಿಕ್ಕಿರುವಂತಹ ಸೀಟುಗಳು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂತಹ ಸ್ಥಾನಮಾನಗಳು ಕೂಡ ಎರಡೂ ಪಕ್ಷದಲ್ಲಿ ಕಡಿಮೆ ಅಂತ ಹೇಳಿ ಹೇಳಬಹುದು ಬಿಜೆಪಿ 8 ಸ್ಥಾನದಲ್ಲಿ ಅವಕಾಶ ಕೊಟ್ಟಿದ್ರೆ ಕಾಂಗ್ರೆಸ್ 7 ಸ್ಥಾನದಲ್ಲಿ ಅವಕಾಶ ಕೊಟ್ಟಿತ್ತು ಕಾಂಗ್ರೆಸ್ ಕೊಟ್ಟ 7 ಸ್ಥಾನದಲ್ಲಿ ಇವತ್ತು 4 ಜನ ಶಾಸಕರಾಗಿದ್ದಾರೆ ಹಿರಿಯರಾದ ಬಿಕೆ ಹರಿಪ್ರಸಾದ್ ರವರು ಇದು ವಿಧಾನ ಪರಿಷತ್ ಸದಸ್ಯರಾಗಿ ಕಳೆದ ಕೆಲವೊಂದು ವರ್ಷಗಳಿಂದ ತನ್ನ ಜವಾಬ್ದಾರಿ ನಿರ್ವಹಿಸುತ್ತಾ ಇದ್ದಾರೆ ಮೊದಲ ದಿವಸವೇ ನಮ್ಮ ಸಮಾಜದವರಿಗೆ ಅವಕಾಶ ಸಿಗಬಹುದು ಅಂತ ಹೇಳಿಕೊಂಡು ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಆಸೆ ಇತ್ತು ಹಿರಿಯರಿದ್ದರು ಅನುಭವಿಗಳಿದ್ದರು ಹಾಗಾಗಿ ಸ್ವಾಭಾವಿಕವಾಗಿ ಸಿಗಬಹುದು ಅಂತ ಹೇಳಿಕೊಂಡು ಸಮಾಜಕ್ಕೆ ಅನುಗುಣವಾಗಿ ಮೊನ್ನೆ ದಿವಸ 8 ಜನರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಬಹುತೇಕ ದೊಡ್ಡ ಎಲ್ಲ ಸಮಾಜಗಳಿಗೆ ಅವಕಾಶ ಸಿಕ್ಕಿತ್ತು ಆದರೆ ದುರ್ದೈವ ನಮ್ಮ ಈ ಸಮಾಜಕ್ಕೆ ಯಾವುದೇ ಅವಕಾಶ ಮೊನ್ನೆ ದಿವಸ ಸಿಕ್ಕಿಲ್ಲ ಅದು ನಮಗೆ ಬಹಳ ನೋವನ್ನು ಉಂಟು ಮಾಡಿದೆ ಆದರೂ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ ತಕ್ಷಣದಲ್ಲಿ ಇನ್ನೊಂದು ಸಾರಿ ಸಂಪುಟ ವಿಸ್ತರಣೆ ಆಗಬಹುದು ಮುಂದಿನ ಕೆಲವೇ ದಿವಸಗಳಲ್ಲಿ ಕನಿಷ್ಠ 2 ಜನರಿಗೆ ನಮ್ಮ ಸಮಾಜದಿಂದ ಶಾಸಕ ಸ್ಥಾನವನ್ನು ಕೊಡುವ ಇದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿಕೊಂಡು ಇವತ್ತು ಸರ್ಕಾರವನ್ನು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇದು ನಮ್ಮ ಮೊದಲ ಬೇಡಿಕೆಯಾದರೆ ಈ ಹಿಂದೆ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ನಮ್ಮ ಸಂಘಟನೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳನ್ನು ಸಂಘಟನೆ ಮಾಡಿತ್ತು ಶಿವಮೊಗ್ಗದಲ್ಲಂತೂ ಜನವರಿ 22ನೇ ತಾರೀಕು ಬಹಳ ದೊಡ್ಡ ಸಮಾವೇಶ ಸುಮಾರು 25,000 ಅಧಿಕ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಸೇರಿಕೊಂಡು ಅಲ್ಲಿನ ಸ್ಥಳೀಯವಾದಂತಹ 3 ವಿಚಾರಗಳು ಉಳಿದಂತೆ ರಾಜ್ಯದ 2 ವಿಚಾರಗಳನ್ನು ಇಟ್ಟುಕೊಂಡು ಬಹಳ ದೊಡ್ಡ ಸಮಾವೇಶ ಆಯೋಜನೆ ಆಗಿತ್ತು ಈ ಹಿಂದೆ ಬ್ರಹ್ಮಾವರದಲ್ಲಿ ಕೂಡ ಸಮಾಜಕ್ಕೋಸ್ಕರ ಸಮಾವೇಶ 4 ವರ್ಷದ ಹಿಂದೆ ಆಯೋಜನೆ ಆಗಿತ್ತು ಬೇರೆ ಬೇರೆ ಹೋರಾಟಗಳು ನಡೆದಿತ್ತು ಆ ಎಲ್ಲ ಅವತ್ತಿನ ಸಂದರ್ಭದಲ್ಲಿ ಇಟ್ಟಂತಹ ಎಲ್ಲ ಬೇಡಿಕೆಗಳನ್ನು ಮತ್ತೊಮ್ಮೆ ಈ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಬಯಸ್ತಾ ಇದ್ದೇನೆ ನಾನು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಅಚ್ಯುತ್ ಅಮೀನ್ ಕಲ್ಮಾಡಿ ರಾಜ್ಯ ಸಹ ಸಂಘಟನಾ ಕಾರ್ಯದರ್ಶಿ ರಾಕೇಶ್ ಉಡುಪಿ ಉಡುಪಿ ಜಿಲ್ಲಾಧ್ಯಕ್ಷ ಜಗನ್ನಾಥ ಕೋಟೆ ತಾಲೂಕು ಅಧ್ಯಕ್ಷರಾದ ನವೀನ್ ಕೋಟ್ಯಾನ್ ಉಪಸ್ಥಿತರಿದ್ದರು ನಾಗೇಶ್ ಕಾವೂರು ವಿ4 ನ್ಯೂಸ್ ಮಂಗಳೂರು